ಗೌರವ್ ರೈಲ್ವೆ ಸ್ಟೇಷನ್ ಹತ್ರ ಗೋಬಿ ಮತ್ತೆ ಆಲೂ ಪರಾಟ ಮಾಡ್ತಾ ಇದ್ದ. ಬನ್ನಿ ಬನ್ನಿ, ಬಿಸಿ ಬಿಸಿ ಆಲೂ ಪರಾಟ ಗೋಬಿಯನ್ನ ತಿನ್ನಿ. ಅವನ್ ಮನೆಯಲ್ಲಿ ಅವ್ರಮ್ಮ, ಅವನ್ ಹೆಂಡತಿ ಮತ್ತೆ ಮಗಳಿದ್ರು. ಗೌರವ್ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಪಡ್ತಿದ್ದ, ಆದ್ರೂ ಕೂಡ ಅವನ ಬಡತನ ಕಡಿಮೆನೆ ಆಗ್ತಾ ಇರ್ಲಿಲ್ಲ. ಇಲ್ ಕೇಳ್ರಿ, ಗೋಬಿ ಮತ್ತೆ ಆಲೂ ಪರಾಟೆ ಮಾಡೋದಕ್ಕೆ ದುಡ್ಡು ಖರ್ಚಾಗತ್ತೆ. ನೀವೊಂದ್ ಕೆಲ್ಸ ಮಾಡಿ, ನೀವು ಪ್ಲೇನ್ ಪರಾಟ ಮಾಡಿ ಮಾರ್ರಿ. ಅದರಿಂದ ನಮ್ಗೆ ಲಾಭ ಜಾಸ್ತಿ ಆಗುತ್ತೆ, ಬಂಡವಾಳ ಕಡಿಮೆ ಆಗುತ್ತೆ. ಇಲ್ಲ, ಹಾಗ ನಾ ಮಾಡೋದಿಲ್ಲ. ಸಾಧಾರಣವಾದ ಪರೋಟವನ್ನ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಅಪ್ಪ ಗೋಬಿ ಆಲೂ ಪರೋಟವನ್ನೇ ಮಾಡಿ ಮಾರ್ತಾ ಇದ್ರು, ಆದ್ರಿಂದ ನಾನು ಕೂಡ ಅದನ್ನೇ ಮಾಡ್ತೀನಿ. ಗೌರವ್ ಹತ್ರ ಬೇರೆ ಬೇರೆ ರೀತಿಯ ಗ್ರಾಹಕರು ಬರ್ತಿದ್ರು, ಮತ್ತೆ ಅವ್ರಿಗೆ ಏನೇನೋ ಬೇಕಾಗ್ತಿತ್ತು. ಅರೆ ಅಣ್ಣ, ಪರೋಟ ಮಾತ್ರ ಅಲ್ಲ, ಗೋಬಿ ಆಲೂವನ್ನ ಕೂಡ ಜಾಸ್ತಿ ಇಟ್ಕೊಡಿ. ಮತ್ತೆ ಪರೋಟ ಜೊತೆ ನಂಗೆ ತರಕಾರಿ ಬೇಕು. ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಇಟ್ಕೊಡಿ. ನಂಗೆ ಪರೋಟ ಜೊತೆ ಮೊಸರು ಹಾಕೊಡಿ. ಗೌರವ್ ಒಂದೊಂದ್ಸತಿ ಅವನ ಗ್ರಾಹಕರ ಡಿಮ್ಯಾಂಡ್ ಕೇಳಿ ಬೇಜಾರಾಗ್ಬಿಡ್ತಿದ್ದ. ನಿಮ್ಗೆ ಪರೋಟ ಜೊತೆ ತರಕಾರಿ ಬೇಕಂದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು. ನನ್ನಿಂದ ಎಕ್ಸ್ಟ್ರಾ ದುಡ್ಡು ಕೊಡಕ್ಕಾಗಲ್ಲ. ನೋಡಿದ್ರಪ್ಪ ನೋಡಿದ್ರ, ಈ ಗೌರವ್ ತರಕಾರಿಗೆ ಜಾಸ್ತಿ ದುಡ್ಡು ಕಳ್ತಾನೆ. ಸರಿ ಬನ್ನಿ, ನಾವ್ ಯಾರು ಕೂಡ ಇಲ್ಲಿ ಊಟ ಮಾಡೋದ್ ಬೇಡ. ಅರೆ ಒಂದ್ ನಿಮಿಷ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ಇರಿ ಸ್ವಲ್ಪ. ಒಂದಿನ ಗೌರವ್ ಬಹಳ ನಿರಾಶೆಯಿಂದ ಮನೆ ತಲುಪ್ದ. ಏನಾಯ್ತು? ಬರ್ತಾ ಬರ್ತಾ ಕಸ್ಟಮರ್ ಬರೋದು ಹಾಗೆ ಕಮ್ಮಿ ಆಗ್ತಾ ಇದೆಯಲ್ಲ. ಜನರಿಗೆ ದುಡ್ಡು ಕೊಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ತರಕಾರಿ, ಮೊಸರು, ಉಪ್ಪಿನಕಾಯಿ ಎಲ್ಲವನ್ನ ಕೇಳ್ತಾ ಇರ್ತಾರೆ. ಬನ್ನಿ, ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ, ಮೂಡ್ ಫ್ರೆಶ್ ಆಗ್ಬಿಡತ್ತೆ. ನಮ್ಮ ಹತ್ರ ಟೂರಿಸ್ಟ್ ಪ್ಲೇಸಿಗೆ ಹೋಗೋಷ್ಟು ದುಡ್ಡು ಏನೂ ಇಲ್ಲ, ಆದ್ರಿಂದ ನಿಮ್ಮನೆಗೆ ನಾವು ಹೋಗೋಣ. ಗೌರವ್ ಅವನ ಅತ್ತೆ ಮನೆಗೆ ಹೋದ. ಅದು ಹಳ್ಳಿಯಲ್ಲಿತ್ತು. ರಸ್ತೆಯಲ್ಲಿ ಗೌರವ್ ಮತ್ತೆ ಅವನ ಹೆಂಡತಿಗೆ ಬಾಯಾರಿಕೆ ಆಯ್ತು. ಅವ್ರಿಗೆ ಎಲ್ಲೋ ವಾಟರ್ ಫಾಲ್ಸ್ ನ ಶಬ್ದ ಕೇಳಿಸ್ತು. ಜಲಪಾತ ಶಬ್ದ ಪೂರ್ವ ದಿಕ್ಕಿನಲ್ಲಿ ಕೇಳಿಸ್ತಾ ಇದೆ. ಗೌರವ್ ಮತ್ತೆ ಅವನ ಹೆಂಡತಿ ಪೂರ್ವ ದಿಕ್ಕಿನ ಕಡೆ ಹೋದ್ರು. ಅವ್ರಿಗೆ ಅಲ್ಲಿ ವಾಟರ್ ಫಾಲ್ಸ್ ಕಾಣಿಸ್ತು. ಜಲಪಾತ ನೋಡೋದಕ್ಕೆ ತುಂಬಾ ಚಂದವಾಗಿದೆ. ಗೌರವ್ ಮತ್ತೆ ಅವನ ಹೆಂಡತಿ ಎಷ್ಟು ಬೇಕೋ ಅಷ್ಟು ನೀರ್ ಕುಡ್ದು ಬಾಯಾರಿಕೆ ಆರಿಸ್ಕೊಂಡ್ರು, ಮತ್ತೆ ಕೈ ಕಾಲ್ ಕೂಡ ತೊಳ್ಕೊಂಡ್ರು. ಅವ್ರ ಇನ್ನೇನ್ ಹೊರಡಕ್ಕೆ ಶುರು ಮಾಡಿದ್ರು, ಅಲ್ಲಿ ಯಾರೋ ಕಿರ್ಚೋ ಶಬ್ದ ಅವ್ರ ಕೇಳಿಸ್ತು. ಈ ಕಿರ್ಚೋ ಶಬ್ದ ಈ ವಾಟರ್ ಫಾಲ್ಸ್ ನ ಹಿಂದೆಯಿಂದ ಬರ್ತಿದೆ. ಜಲಪಾತ ಒಳಗಡೆ ನಾನು ಹಾರ್ತೀನಿ, ಆವಾಗ್ಲೇ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ವಾಟರ್ ಫಾಲ್ಸ್ ಒಳಗಡೆ ಹೋಗೋದು ಅಪಾಯಕಾರಿಯಾಗಿರುತ್ತೆ. ಯಾರಿಗ್ ಗೊತ್ತು, ಇದ್ಯಾವ್ದೋ ಜಾಲನೇ ಇರ್ಬೇಕು. ಆಗ ವಾಟರ್ ಫಾಲ್ಸ್ ಇಂದ ಏನೋ ಶಬ್ದ ಬಂತು. ನಾನು ಬೇರೆ ಏನಕ್ಕೂ ಬಲೆನ ಹಾಕಿಲ್ಲ. ನನ್ನ ಕಾಪಾಡಿ, ನಾನೊಬ್ಬ ಸ್ವಾಮೀಜಿ, ನನ್ನ ಇಲ್ಲಿಂದ ಕಾಪಾಡಿ. ನಾನು ಆ ಜಲಪಾತದಲ್ಲಿ ಹೋಗಿ ನೋಡ್ತೀನಿ. ಒಂದ್ ವೇಳೆ ನಾನಲ್ಲಿ ಸಿಕ್ಕೋಬಿದ್ರೆ ನನ್ನ ರೀತಿನೇ ಯಾರಾದ್ರೂ ಖಂಡಿತವಾಗಿ ಸಹಾಯ ಮಾಡಕ್ ಬರ್ತಾರೆ. ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆ ಹೋದ. ಅಲ್ಲಿ ನೋಡ್ದ, ಒಬ್ಬ ಸಾಧುನ ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ರು. ಸಾಧು ಬೆನ್ನಿಂದ ರಕ್ತ ಸುರಿತಿತ್ತು. ನೀವ್ ಯಾರು, ಇಲ್ಲಿ ಹೇಗೆ ಸಿಕ್ಕೋಬಿದ್ರಿ? ನಾನಿನ ಹತ್ರ ಎಲ್ಲವನ್ನ ಹೇಳ್ತೀನಿ, ಮೊದ್ಲು ನನ್ನ ಬಿಡುಗಡೆಗೊಳಿಸು. ಗೌರವ್ ಹಗ್ಗ ಬಿಚ್ಚದ. ಸಾಧು ಬಂದ ಮುಕ್ತರಾದ್ರು. ನಿಂಗೆ ತುಂಬಾ ತುಂಬಾ ಧನ್ಯವಾದ. ನಾನೊಬ್ಬ ಸ್ವಾಮೀಜಿ, ನನ್ನ ಹತ್ರ ಕೆಲವು ಶಕ್ತಿಗಳಿದೆ. ಮನುಷ್ಯನ ಆಸೆಯನ್ನ ತಿಳ್ಕೊಂಡು ಅದನ್ನ ನಾನು ನೆರವೇರಿಸ್ತೇನೆ. ಜನರು ನನ್ನ ಶಕ್ತಿಯನ್ನ ತಪ್ಪಾಗಿ ಬಳಸ್ಕೊಳ್ಳೋದಿಕ್ಕೆ ಆರಂಭ ಮಾಡಿದ್ರು. ನಾನವರ ಮಾತನ್ನ ಕೇಳದೆ ಇರುವಾಗ ನನ್ನಲ್ಲಿ ಕರ್ಕೊಂಡ್ಬಂದು ಈ ರೀತಿ ಕೂಡ ಕಿಟ್ಬಿಟ್ರು. ಒಂದ್ ವೇಳೆ ನಿಮ್ಮ ಹತ್ರ ನಿಜವಾಗ್ಲೂ ಆ ಶಕ್ತಿ ಇದೆ ಅಂದ್ರೆ ಏನಕ್ಕದನ್ನ ಉಪಯೋಗಿಸಿ ಹೊರಗಡೆ ಬರಕ್ಕಾಗಿಲ್ಲ. ನಾನನ್ನ ಶಕ್ತಿಯನ್ನ ನಂಗೋಸ್ಕರ ಯಾವತ್ತೂ ಬಳಸೋದಿಕ್ಕೆ ಆಗಲ್ಲ. ಸರಿ ಸ್ವಾಮಿ, ಹಾಗಾದ್ರೆ ನಾನು ಹೊರಡ್ತೇನೆ. ನಾನನ್ನ ಅತ್ತೆ ಮನೆಗೆ ಹೋಗ್ಬೇಕು, ತುಂಬಾ ಲೇಟ್ ಆಗ್ತಾ ಇದೆ. ಅರೆ ಏನಕ್ ನೀನು ಬರಿಗೈಯಲ್ಲಿ ಹೋಗ್ತಾ ಇದೀಯಾ? ನಿನಗೆ ಸಹಾಯ ಮಾಡಿದ್ದೀಯಾ, ಈಗ ನಾನು ನಿಂಗೆ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದ್ ವೇಳೆ ನಿಂಗೇನಾದ್ರೂ ಬೇಕು ಅಂದ್ರೆ ಅದನ್ನ ನಂತರ ಕೇಳು. ಇಲ್ಲ ಸ್ವಾಮಿ, ನಾನನ್ನ ಬಾಳಲ್ಲಿ ಕಠಿಣವಾಗಿ ಶ್ರಮ ಪಟ್ಟು ಎಲ್ಲವನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸಾಧು ಬಹಳನೇ ಖುಷಿ ಪಟ್ರು, ಮತ್ತೆ ಅವರು ಮನ್ಸಿಂದ ಗೌರವ್ಗೆ ಆಶೀರ್ವಾದ ಕೊಟ್ರು. ಗೌರವ್ ಅವರ ಅತ್ತೆ ಮನೆಯಿಂದ ವಾಪಸ್ ಬಂದ ಮೇಲೆ ಮತ್ತೆ ಗೋಬಿ ಮತ್ತೆ ಆಲೂ ಪರಾಟ ಮಾಡಕ್ಕೆ ಶುರು ಮಾಡ್ದ. ಬನ್ನಿ ಬನ್ನಿ, ಬಿಸಿ ಬಿಸಿಯಾದ ಆಲೂ ಗೋಬಿ ಪರೋಟವನ್ನ ತಿನ್ನಿ. ಬನ್ನಿಪ್ಪ ಬನ್ನಿ ಬನ್ನಿ. ಜನಗಳು ಮತ್ತೆ ಬಹಳಷ್ಟು ಡಿಮ್ಯಾಂಡ್ ಮಾಡಕ್ ಶುರು ಮಾಡಿದ್ರು. ಇಲ್ಲಿ ನೋಡಪ್ಪ, ಪರೋಟ ಜೊತೆ ನಮ್ಗೆ ತರಕಾರಿನೂ ಬೇಕು, ಆದ್ರೆ ತರಕಾರಿ ಇಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಪಲ್ಯ ಅವನ್ ತಟ್ಟೆಗೆ ಬಂತು. ನಂಗೆ ಪರೋಟ ಜೊತೆ ಮೊಸರು ಬೇಕು. ನನ್ನ ಹತ್ರ ಮೊಸರು ಕೂಡ ಇಲ್ಲ. ಆಗ ಇನ್ನೊಬ್ಬನ್ ತಟ್ಟೆಯಲ್ಲಿ ಮೊಸರು ಹಾಗೆ ಉತ್ಪತ್ತಿ ಆಯ್ತು. ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಬೇಕು. ಆದ್ರೆ ನನ್ನ ಹತ್ರ ಉಪ್ಪಿನಕಾಯಿ ಇಲ್ಲ. ಆಗ ಮೂರನೇ ವ್ಯಕ್ತಿ ತಟ್ಟೆಯಿಂದ ಉಪ್ಪಿನಕಾಯಿ ಬರಕ್ ಶುರುವಾಯ್ತು.
ಅಲ್ಲಿದ್ದವ್ರಿಗೆಲ್ಲ ತಲೆ ಸುತ್ತೋ ಹಾಗಾಗೋಯ್ತು. ಅರೆ, ಇಲ್ಲೇನಾಗ್ತಾ ಇದೆ? ನಾ ಇವರಿಗೆ ಮೊಸರು ತರಕಾರಿ ಉಪ್ಪಿನಕಾಯಿ ಕೊಡ್ಲೇ ಇಲ್ಲ, ಆದ್ರೆ ಅವ್ರವ್ರ ಪ್ಲೇಟ್ ಅಲ್ಲಿ ಅದೆಲ್ಲ ಹೇಗ್ ಬಂತು? ಆಗ ಅಲ್ಲಿಗೆ ಅದೇ ಸಾಧು ಬಂದ್ರು. ಗೌರವ್ ವಾಟರ್ ಫಾಲ್ಸ್ ಹಿಂದೆ ಹೋಗಿ ಬಂದ ಮುಕ್ತ ಮಾಡಿದ್ದಂತ ಸಾಧು. ಇಲ್ಲಿ ನೋಡಪ್ಪ, ಎರಡು ಪರಟ ಕೊಡಪ್ಪ, ಮೊಸರು ಉಪ್ಪಿನಕಾಯಿ ತರಕಾರಿ ಕೊಡು. ಇಷ್ಟನ್ನ ಹೇಳಿ ಆ ಸಾಧು ಅಲ್ಲಿಂದ ಮಾಯ ಆದ್ರು. ಗೌರವ್ಗೆ ಅರ್ಥ ಆಯ್ತು, ಈ ಎಲ್ಲ ಚಮತ್ಕಾರ ಆ ಸಾಧುವಿನ ಆಶೀರ್ವಾದದಿಂದ ಆಗ್ತಿರೋದು. ಗೌರವ್ ಗಾಡಿ ಹತ್ರ ಬಹಳಷ್ಟು ಜನ ಬಂದ್ರು. ಎಲ್ಲ ಗ್ರಾಹಕರು ಪರಾಟ ತಿನ್ನಕ್ಕೆ ಮುಗಿಬಿದ್ರು. ಅವರು ಪರಾಠ ಜೊತೆ ಏನೇನ್ ಕೇಳ್ತಾರೋ, ಪಲ್ಯ ಉಪ್ಪಿನಕಾಯಿ ಅವೆಲ್ಲ ಕೂಡ ಅದಷ್ಟು ಕದೆ ಬರ್ತಿದ್ವು, ಅವ್ರ ತಟ್ಟೆಗ್ ಬಂದ್ಬಿಡ್ತಿತ್ತು. ಗೌರವ್ ಬಹಳ ನಿಯತ್ತಿಂದ ಬರೀ ಪರಾಠ ದುಡ್ಡು ತಗೊಳ್ತಿದ್ದ. ಸ್ವಲ್ಪ ದಿನದಲ್ಲೇ ಗೌರವ್ ಲಖಪತಿ ಆಗ್ಬಿಟ್ಟ. ಗೌರವ್ ಎಲ್ರಿಗೂ ನಿಜ ಹೇಳ್ಬಿಟ್ಟ, ಇದೆಲ್ಲಾನು ಆಗ್ತಾ ಇರೋದು ಆ ಸಾಧುವಿನ ಚಮತ್ಕಾರದಿಂದ ಅಂತ. ಅವರನ್ನ ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆಯಿಂದ ಕಾಪಾಡಿದ್ದ. ಆ ಸಾಧು ವಾಟರ್ ಫಾಲ್ಸ್ ಹತ್ರನೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಗೌರವ್ ಗಾಡಿ ಪಕ್ಕದಲ್ಲಿ ದೀಪಕ್ ಅಂತ ಒಬ್ನು ಗಾಡಿ ಹಾಕಿದ್ದ. ದೀಪಕ್ ಕೂಡ ಪರಾಟನೆ ಮಾರ್ತಿದ್ದ. ದೀಪಕ್ ಅನ್ಕೊಂಡ, ನಾನು ಕೂಡ ಗೌರವ್ ಹಾಗೆ ವರದಾನ ತಗೊಂಡ್ರೆ ನಾನು ಬೇಗ ಲಖಪತಿ ಆಗ್ಬೋದಲ್ವಾ ಅಂತ. ದೀಪಕ್ ಗೌರವ್ ಹತ್ರ ಹೋದ ಮತ್ತೆ ಅವನು ಮಾತಾಡ್ತಾ ಮಾತಾಡ್ದ ಆ ಜಾಗ ಕೇಳ್ಕೊಂಡ್ಬಿಟ್ಟ. ದೀಪಕ್ ಬಂದೂಕ್ ಹಿಡ್ಕೊಂಡು ಸಾಧು ಹತ್ರ ಹೋದ. ನಿನ್ ಯಾರಪ್ಪ, ಇಲ್ಲೇನ್ ಮಾಡ್ತಾ ಇದೀಯಾ? ಬಾಯಿ ಮುಚ್ಚು, ನನ್ನ ಹೆಸರು ದೀಪಕ್. ನಾನು ಗೌರವ್ನ ಪಕ್ಕದಲ್ಲೇ ಅಂಗಡಿಯನ್ನ ಇಟ್ಕೊಂಡಿದ್ದೀನಿ. ನೀನು ಅವನಿಗೆ ವರ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ. ಗೌರವ್ ನಿಜವಾಗ್ಲೂ ತುಂಬಾ ತುಂಬಾ ಒಳ್ಳೆಯವನು. ನಾನು ಅವನಿಗೆ ಯಾವುದೇ ವರವನ್ನ ಕೊಡ್ಲೇ ಇಲ್ಲ. ಯಾವಾಗ್ಲೂ ಚೆನ್ನಾಗಿರುವಂತ ನಾನು ಅವನಿಗೆ ಆಶೀರ್ವಾದ ಮಾಡಿದೆ ಅಷ್ಟೇ. ನನ್ನ ಹತ್ರ ಈ ರೀತಿಯೆಲ್ಲ ಸುಳ್ಳು ಸುಳ್ಳು ಹೇಳ್ಬೇಡ ಮುದುಕ. ಮರ್ಯಾದೆಯಿಂದ ನಂಗೂ ಕೂಡ ಆ ವರವನ್ನ ಕೊಡು. ಕೊಟ್ಟಿಲ್ಲ ಅಂದ್ರೆ ಈಗ್ಲೇ ನಿನ್ನ ಕೊಂದು ಹಾಕ್ತೀನಿ. ಈ ರೀತಿಯೆಲ್ಲ ಒತ್ತಾಯ ಮಾಡಿ ಯಾರಿಗೂ ಆಶೀರ್ವಾದವನ್ನ ಮಾಡಕ್ಕಾಗಲ್ಲಪ್ಪ. ನಿಂಗೆ ನನ್ ಮಾತು ಅರ್ಥ ಆಗಿಲ್ಲ ಅನ್ಸುತ್ತೆ. ದೀಪಕ್ ಸಾಧುವಿನ ಕತ್ ಹಿಡ್ಕೊಂಡ ಮತ್ತೆ ಕತ್ ಹಿಸುಕ್ತಾ ಹೇಳ್ದ, ಬೇಗ ಆಶೀರ್ವಾದವನ್ನ ಮಾಡು, ಇಲ್ಲ ಅಂದ್ರೆ ನಿನ್ ಜೀವನೇ ತೆಗ್ಬಿಡ್ತೀನಿ. ಸರಿ, ನಾನು ನಿಂಗೆ ಆಶೀರ್ವಾದವನ್ನ ಮಾಡ್ತೀನಿ. ದೀಪಕ್ ಬಹಳ ಖುಷಿ ಪಟ್ಕೊಂಡು ಅವನ ಅಂಗಡಿ ಶುರು ಮಾಡ್ದ. ದೀಪಕ್ ಅವನ ಗ್ರಾಹಕರಿಗೆ ಪರಾಟ ಇಟ್ಟು ಪ್ಲೇಟ್ ಕೊಟ್ಟಾಗ ಆ ಪ್ಲೇಟ್ ಮೇಲಿಂದ ಹಾವುಗಳು ಬರಕ್ ಶುರು ಮಾಡಿದ್ವು. ಅವನು ಎಷ್ಟೇ ಬಾರಿ ಪರಾಟನ ಪ್ಲೇಟ್ ಅಲ್ಲಿ ಇಟ್ಟರು ಅದೇ ರೀತಿ ಯಾವಾಗ್ಲೂ ಆಗ್ತಾ ಇತ್ತು. ಜನರು ದೀಪಕ್ನ ಪರಾಟ ತಿನ್ನೋದನ್ನ ಪೂರ್ತಿ ಬಿಟ್ಬಿಟ್ರು. ಈಗ ಎಲ್ಲ ಗ್ರಾಹಕರು ಬರೀ ಗೌರವ್ ಗಾಡಿಯಲ್ಲೇ ತಿಂತಿದ್ರು. ಮತ್ತೆ ಗೌರವ್ ನೋಡ್ದ, ಈಗ ಗ್ರಾಹಕರ ಸಂಖ್ಯೆ ಬಹಳ ಹೆಚ್ಚಿತ್ತು. ಆಗ ಗೌರವ್ ಎರಡು ಆಳುಗಳನ್ನ ಇಟ್ಕೊಂಡು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ದ. ಮತ್ತೆ ಈ ರೀತಿ ಅವನ ಒಳ್ಳೆತನ ಮತ್ತೆ ನಿಯತ್ತಿನಿಂದ ದಿನೇ ದಿನೇ ಅವನು ಖುಷಿಯಾಗಿದ್ದ. ಪ್ರವೀಣ್ ಒಬ್ಬ ಆಟಗಾರ ಆಗಿದ್ದ. ಅವನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಜಾಗಿಂಗ್ ಮಾಡ್ತಾ ಇದ್ದ. ಅವನ್ ಜಾಗಿಂಗ್ ಮುಗಿದ ನಂತರ ಅವನು ತನ್ನ ಆಟ ಡಿಸ್ಕಸ್ ಥ್ರೋನ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವನ ಈ ಪ್ರಾಕ್ಟೀಸ್ ಪ್ರತಿದಿನ 1 ಗಂಟೆ ನಡೀತಾನೆ ಇತ್ತು. ಆಮೇಲೆ ಓಡ್ಕೊಂಡೆ ಮನೆಗ್ ಬರ್ತಿದ್ದ. ಅವನು ಬರ್ತಿದ್ದ ಹಾಗೆ ಅವನಮ್ಮ ಅವನಕ್ಕೋಸ್ಕರ ಪ್ರೋಟೀನ್ ಶೇಕ್ ತಂದ್ಕೊಡ್ತಾ ಇದ್ಲು. ಇದನ್ ತಗೋಪುಟ್ಟ, ತುಂಬಾ ಸುಸ್ತಾಗಿರ್ಬೇಕಲ್ವಾ, ಇಷ್ಟೊಂದು ಪ್ರಾಕ್ಟೀಸ್ ಯಾಕೆ ಮಾಡ್ತೀಯಾ ನೀನು? ಮಾಡ್ಲಿ ಬಿಡು ಯಜಮಾನಿ, ಇವನ್ ಎಷ್ಟು ಕಷ್ಟ ಪಡ್ತಾನೋ ಅಷ್ಟೇ ಆಟದಲ್ಲಿ ಮುಂದೆ ಬರ್ತಾನೆ. ಅವಾಗ್ಲೇ ತಾನೆ ಇವನು ದೊಡ್ಡ ಆಟಗಾರ ಆಗಿ ನಮ್ಮಿಬ್ರ ಹೆಸರನ್ನ ಉಳಿಸೋದು. ರೈಟಪ್ಪ. ಮಗು, ನೀನ್ ನಿನ್ನ ಡಯಟ್ ಅನ್ನ ಫಾಲೋ ಮಾಡ್ತಾ ಇದೀಯ ತಾನೆ? ಹಾ ಅಪ್ಪ, ಡಯಟ್ ಕೂಡ ಹಾಗೂ ಪ್ರಾಕ್ಟೀಸ್ ಕೂಡ. ತುಂಬಾ ಒಳ್ಳೆಯದು, ಇದೇ ತರ ನಿನ್ನ ಆಟದ ಮೇಲೆ ಗಮನ ಕೊಡ್ತಿರು. ಇವಾಗ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನ್ ಬರ್ತೀನಿ. ಪ್ರವೀಣ್ನ ಅಪ್ಪ ಅಮ್ಮ ಪ್ರವೀಣ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅವರಿಬ್ರು ತಮ್ಮ ಮಗ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮುಕೇಶ್ಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಆಮೇಲೆ ಅವನನ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ತುಂಬಾ ಪ್ರಯತ್ನ ಪಡ್ತಾರೆ, ಆದ್ರೆ ಅವನ ಪ್ರಾಣನ ಕಾಪಾಡೋದಕ್ ಆಗೋದಿಲ್ಲ. ಅಬ್ಬಾ, ಪ್ರವೀಣ್ ಮತ್ತೆ ಮಾಲತಿ ಈಗ ಅನಾಥರಾಗೋಗಿದ್ರು. ಸಮಯ ಕಳೆದ ಹಾಗೆ ಪ್ರವೀಣ್ ಮತ್ತೆ ಮಾಲತಿ ಸುಧಾರಿಸ್ಕೊಳ್ತಾರೆ. ಪುಟ್ಟ, ಅವರಂತೂ ಉಳಿಲಿಲ್ಲ, ಆದ್ರೆ ಅವ್ರ ಕನಸನ್ನ ನೀನು ಖಂಡಿತ ಪೂರ್ತಿ ಮಾಡ್ಬೇಕು. ನೀನೊಬ್ಬ ದೊಡ್ಡ ಆಟಗಾರ ಆಗ್ಲೇಬೇಕು. ಹಾ ಅಮ್ಮ, ಆದ್ರೆ ಅಮ್ಮ ಮನೆ ಚಿಂತನ ನೀನು ಮಾಡ್ಬೇಡ. ಎಲ್ಲಾದ್ರೂ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡ್ತೀನಿ.
ಬೇಡಮ್ಮ, ನೀವಲ್ಲ ನಾನ್ ಕೆಲ್ಸ ಮಾಡ್ತೀನಿ. ಆದ್ರೆ ನೀನ್ ಕೆಲ್ಸಕ್ ಹೋದ್ರೆ ಆಗ ನಿನ್ನ ಆಟ. ಅಮ್ಮ, ನಾನ್ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೀನಿ, ಮಧ್ಯಾಹ್ನ ಕೆಲ್ಸ ಮಾಡ್ತೀನಿ. ನೀವ್ ಚಿಂತೆ ಮಾಡ್ಬೇಡಿ, ಎಲ್ಲದೂ ಆಗ್ಬಿಡುತ್ತೆ. ಆದ್ರೆ ನೀನ್ ಏನ್ ಕೆಲ್ಸ ಮಾಡ್ತೀಯ? ನೀವು ಪವನ್ ಮಾವನ ಹತ್ರ ಮಾತಾಡಿ, ಅವ್ರ ಡಾಬಾದಲ್ಲಿ ನನಗೆ ಯಾವ್ದಾದ್ರು ಕೆಲ್ಸ ಇದ್ರು ಇರ್ಬೋದು. ಆಯ್ತು, ನಾನು ಮಾತಾಡ್ತೀನಿ. ಮಾಲತಿ ತನ್ನ ದೂರದ ಸಂಬಂಧಿ ಅಣ್ಣನ್ಗೆ ಕಾಲ್ ಮಾಡ್ತಾಳೆ. ಹಲೋ. ಹಾ ಅಕ್ಕ, ಹೇಳಿ. ಪವನ್, ಪ್ರವೀಣ್ಗೆ ಯಾವ್ದಾದ್ರು ಕೆಲ್ಸ ಇದ್ರೆ ದಯವಿಟ್ಟು ಹೇಳು. ಅಕ್ಕ, ನಾಳೆ ನೀವ್ ಅವನನ್ನ ಡಾಬಾ ಕಳಿಸ್ಬಿಡಿ, ಇಲ್ಲಿ ಅವನು ಏನಾದ್ರೂ ಒಂದು ಕಲ್ತೆ ಕಲಿತಾನೆ. ಆಯ್ತು. ಮಾಲತಿ ಫೋನ್ ಕಟ್ ಮಾಡ್ತಾಳೆ. ಪುಟ್ಟ, ನಾಳೆನೆ ನಿಮ್ ಮಾಮನ್ ಡಾಬಾ ಹತ್ರ ಹೋಗು, ಅವ್ರು ನಿನ್ಗೆ ಕೆಲ್ಸ ಹೇಳ್ಕೊಡ್ತಾರೆ. ಸರಿ ಅಮ್ಮ. ಮಾರನೇ ದಿನ ಪ್ರವೀಣ್ ಡಾಬಾ ಹತ್ರ ಹೋಗ್ತಾನೆ, ಅಲ್ಲಿ ಹೋಗಿ ಅವ್ರ ಮಾಮನ್ನ ಭೇಟಿ ಮಾಡ್ತಾನೆ. ಅಕ್ಕ ಹೇಗಿದ್ದಾಳೆ? ಅಮ್ಮ ಹುಷಾರಾಗಿದ್ದಾರೆ. ಬಾವ ಇಷ್ಟ ಬೇಗ ಹೋಗಿರೋದು ತುಂಬಾ ನೋವು ತಂದಿದೆ. ಮಾವ, ಇವಾಗ ಅಮ್ಮನ ಹೊರೆನೆಲ್ಲ ನಾನೇ ಹೊತ್ಕೋಬೇಕು. ಒಳ್ಳೆ ವಿಚಾರ ಮಗು. ನನಗಂತೂ ಯಾವ ಕೆಲ್ಸನೂ ಬರಲ್ಲ. ನೀವ್ ನನಗೆ ಯಾವ್ದಾದ್ರು ಕೆಲ್ಸ ಹೇಳ್ಕೊಟ್ರೆ ಅದು ನನಗ್ ತುಂಬಾ ಉಪಕಾರ ಆಗುತ್ತೆ. ಮಾವ, ಮಗು, ಈ ತರ ಎಲ್ಲ ಯಾಕೆ ಮಾತಾಡ್ತಿದ್ಯಾ? ನೀನ್ ನನ್ನ ಅಳಿಯ, ನಾನ್ ನಿನಗ್ ಕೆಲ್ಸನು ಹೇಳ್ಕೊಡ್ತೀನಿ, ಹಾಗೂ ಹಣ ಕೂಡ ಕೊಡ್ತೀನಿ. ಚಿಂತೆ ಮಾಡ್ಬೇಡ ಮಗು. ಧನ್ಯವಾದಗಳು ಮಾವ. ಪವನ್ ಪ್ರವೀಣ್ಗೆ ಡಾಬಾಲಿ ಏನ್ ಕೆಲ್ಸ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ. ಸದ್ಯಕ್ಕೆ ನಿನ್ ಕೆಲ್ಸ ಕಸ್ಟಮರ್ ಹತ್ರ ಆರ್ಡರ್ ತಗೊಳ್ಳೋದು, ಹಾಗೂ ಅವರ ಆರ್ಡರ್ ಅನ್ನ ಅವ್ರಿಗೆ ಕೊಡೋದು, ಹಾಗೂ ಹೋಗ್ತಾ ಹೋಗ್ತಾ ನಿನಗ್ ಅಡಿಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಸರಿ ಮಾವ. ಪ್ರವೀಣ್ ಆವತ್ತಿಂದನೇ ಡಾಬಾನಲ್ಲಿ ಕೆಲ್ಸ ಮಾಡೋಕ್ ಶುರು ಮಾಡ್ದ. ಆರ್ಡರ್ ಹೇಳಿ ಸರ್. ಎರಡು ಪರೋಟ ಹಾಗೂ ಒಂದ್ ಬಟರ್ ಚಿಕನ್. ನನಗೆ ನಾಲ್ಕು ಪರೋಟೆ ಹಾಗೂ ದಾಲ್ ಮಖನಿ. ಸರಿ ಸರ್. ಪ್ರವೀಣ್ ಡಾಬಾನಲ್ಲಿ ವೇಟರ್ ಕೆಲ್ಸ ಮಾಡ್ತಾ ಇದ್ದ. ಅವನು ಖುಷಿ ಆಗಿದ್ದ, ಅಟ್ಲೀಸ್ಟ್ ನನ್ಗೊಂದು ಕೆಲ್ಸ ಸಿಕ್ತು ಅಂತ. ಮುಂಚಿನ ತರನೇ ಬೆಳಗ್ಗೆ ಹೊತ್ತು ಅವನು ಜಾಗಿಂಗ್ ಹೋಗ್ತಾ ಇದ್ದ, ಆಮೇಲೆ ತನ್ನ ಡಿಸ್ಕಸ್ ಥ್ರೋಯಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದ, ಆಮೇಲೆ ಮನೆಗ್ ಬಂದು ಕೆಲ್ಸಕ್ಕೆ ಹೋಗೋಕೋಸ್ಕರ ರೆಡಿ ಆಗ್ತಾ ಇದ್ದ ಪ್ರತಿದಿನ. ಪುಟ್ಟ, ಕೊನೆ ಪಕ್ಷ ತಿಂಡಿ ತಿಂದಾದ್ರೂ ಹೋಗೋ. ಕೊಡಿ ಅಮ್ಮ. ಪ್ರವೀಣ್ ಗಡಿಬಿಡಿನಲ್ಲೇ ತಿಂಡಿ ತಿಂದು ಅಲ್ಲಿಂದ ಹೊರಡ್ತಾ ಇದ್ದ. ಏ ದೇವ್ರೆ, ನನ್ ಮಗನ್ ಕನ್ಸನ್ನ ಖಂಡಿತ ಪೂರ್ತಿ ಮಾಡಪ್ಪ. ಮಾಲತಿ ಪ್ರತಿ ಸಲನೂ ದೇವ್ರ ಹತ್ರ ತನ್ನ ಮಗನ ಯಶಸ್ವಿಗೆ ಬೇಡ್ಕೋತಾನೆ ಇರ್ತಾ ಇದ್ಲು. ಇನ್ನೊಂದು ಕಡೆ ಡಾಬಾನಲ್ಲಿ ಪ್ರವೀಣ್ ಪರಾಟ ಮಾಡೋದನ್ನ ಕಲಿತಿದ್ದ. ಇದಂತೂ ಸುಲಭ. ಸುಲಭ ಅಂತೂ ಇದೆ. ಆದಷ್ಟು ಬೇಗ ಪ್ರವೀಣ್ ಪರಾಟ ಮಾಡೋದನ್ನ ಕಲ್ತೆ ಬಿಟ್ಟ. ವಾ ಮಗು, ಪರೋಟನ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ. ಪವನ್ ಪ್ರವೀಣ್ ಬೆಳವಣಿಗೆನ ನೋಡಿ ಖುಷಿ ಪಡ್ತಿದ್ದ. ಈಗ ಮಧ್ಯದಲ್ಲಿ ಪ್ರವೀಣ್ ಪರಾಟ ಮಾಡ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವನು ಪರಾಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗೋದ. ವಾ ಪ್ರವೀಣ್, ಇವಾಗ ನೀನು ಎಕ್ಸ್ಪರ್ಟ್ ಆಗ್ಬಿಟ್ಟೆ. ಇದೆಲ್ಲ ನಿಮ್ದೇ ಕೃಪೆ ಅಣ್ಣ. ಒಳ್ಳೆಯದೇ. ಪ್ರವೀಣ್ ಮಾಮಗೂ ಕೂಡ ಅದನ್ನ ನೋಡಿ ಖುಷಿಯಾಗಿತ್ತು. ಒಂದು ದಿನ ಪ್ರವೀಣ್ ಡಾಬಾಗ್ ಬಂದಾಗ ಅಲ್ಲಿ ಅವನು ನೋಡ್ತಾನೆ ಅವ್ರ ಮಾಮ ತಲೆ ಕೆಡಿಸ್ಕೊಂಡಿರ್ತಾರೆ. ಏನಾಯ್ತು ಮಾವ? ಇವತ್ತೊಬ್ಬ ಪರೋಟ ಮಾಡೋನು ಬರ್ಲೇ ಇಲ್ಲ. ಮಾವ, ಅದಕ್ಕೇನಂತೆ? ನಾನ್ ಪರೋಟ ಮಾಡ್ಕೊಡ್ತೀನಿ. ಇವತ್ ರಜೆಯ ದಿನ, ಕಸ್ಟಮರ್ಸ್ಗಳು ಕೂಡ ಜಾಸ್ತಿ ಇರ್ತಾರೆ. ನೀನ್ ಕಸ್ಟಮರ್ನ ನೋಡ್ಕಂತೀಯಾ ಅಥವಾ ಪರೋಟ ಮಾಡ್ತೀಯಾ? ನಾನ್ ಎರಡು ಮಾಡ್ತೀನಿ, ನೀವ್ ನೋಡ್ತಾ ಇರಿ. ಪ್ರವೀಣ್ ಗೊತ್ತಿತ್ತು ಏನ್ ಮಾಡ್ಬೇಕು ಅನ್ನೋದು. ಆದ್ರೆ ಅವ್ರ ಮಾಮಂಗೆ ಚಿಂತೆ ಆಗಿತ್ತು ಇವತ್ತಿನ ದಿನ ಹೇಗ್ ಕಳಿಯೋದು ಅಂತ. ಇರ್ಲಿ ಬಿಡಿ, ಎರಡು ಗಂಟೆ ಆಯ್ತು, ಗ್ರಾಹಕರು ಬರಕ್ ಶುರುವಾದ್ರು. ಹಾ ಸರ್, ಏನ್ ತರ್ಲಿ? ನನಗೆ ನಾಲ್ಕು ಪರೋಟ ಹಾಗೂ ಕಡಾಯ್ ಪನೀರ್, ಮೂರ್ ಪರೋಟೆ ಹಾಗೂ ಅಂಡೆ ಮಸಾಲೆ, ಮೀನ್ ಕರಿ ಹಾಗೂ ನಾಲ್ಕು ಪರೋಟ. ಎಲ್ಲ ಆರ್ಡರ್ಸ್ ನ ತಗೊಂಡು ಪ್ರವೀಣ್ ಕಿಚನ್ ಗೆ ಹೋಗ್ತಾನೆ, ಮತ್ತೆ ಪರಾಟ ಮಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನು ದೊಡ್ಡ ತವಾನಲ್ಲಿ ಪರಾಟ ಬೇಯಕ್ ಹಾಕ್ತಾನೆ. ಆಮೇಲೆ ಇದನ್ ತಗೊಳ್ಳಿ ಸರ್, ನಿಮ್ಮ ಕಡಾಯ್ ಪನೀರ್, ನಿಮ್ಮ ಅಂಡ ಮಸಾಲ ಹಾಗೂ ನಿಮ್ಮ ಮೀನ್ ಕರಿ. ಅಯ್ಯೋ, ಆದ್ರೆ ಪರೋಟ ಎಲ್ಲಿದೆ? ಈಗ್ಲೇ ಬರ್ತಿದೆ. ಪ್ರವೀಣ್ ವಾಪಸ್ ತವಾ ಹತ್ರ ಹೋಗ್ತಾನೆ, ಮತ್ತೆ ತವಾಲಿದ್ದಂತ ಪರಾಟನ ತೆಗೆದು ನೇರವಾಗಿ ಕಸ್ಟಮರ್ ಪ್ಲೇಟ್ಗೆ ಎಸಿತಾನೆ. ಅದನ್ನ ನೋಡಿ ಕಸ್ಟಮರ್ಗೆ ಆಶ್ಚರ್ಯ ಆಗತ್ತೆ, ಮತ್ತೆ ಪ್ರವೀಣ್ಗೆ ಚಪ್ಪಾಳೆನೂ ಹೊಡಿತಾರೆ. ಇದಂತೂ ಫ್ಲೈಯಿಂಗ್ ಪರೋಟ. ವಾ ದೋಸ್ತ್, ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೇನು, ಪ್ರವೀಣ್ ತವಾ ಹತ್ರ ನಿಂತ್ಕೊಂಡೇ ಪರಾಟನ ಎಸಿಯಕ್ ಶುರು ಮಾಡ್ದ. ಮಾಮ ಕೂಡ ತುಂಬಾ ಖುಷಿಯಾಗಿದ್ರು. ಇವತ್ತು ಕಸ್ಟಮರ್ ಕೂಡ ಜಾಸ್ತಿ ಇದ್ರು, ಜೊತೆಗೆ ಸಂಪಾದನೆ ಕೂಡ ಜಾಸ್ತಿ ಆಗಿತ್ತು. ಪ್ರವೀಣ್ನ ಫ್ಲೈಯಿಂಗ್ ಪರಾಟೆ ಪ್ರಸಿದ್ಧಿ ಆಗೋಯ್ತು. ಜನಗಳು ಕ್ಯೂನಲ್ಲಿ ನಿಂತ್ಕೊಂಡು ಫ್ಲೈಯಿಂಗ್ ಪರಾಟ ತಿನ್ನೋದಕ್ ಬರ್ತಾ ಇದ್ರು.
ಮಾಮನ ಸಂಪಾದನೆ ಜಾಸ್ತಿ ಆಯ್ತು, ಹಾಗಾಗಿ ಪ್ರವೀಣ್ ಸಂಬಳ ಕೂಡ ಜಾಸ್ತಿ ಮಾಡ್ತಾರೆ. ಪ್ರವೀಣ್ ಮನೆಯಲ್ಲಿ ಈಗ ದುಡ್ಡಿಗೆ ಏನು ಕೂಡ ಕಡಿಮೆ ಇರ್ಲಿಲ್ಲ. ಇದನ್ ತಗೊಳ್ಳಿ ಅಮ್ಮ. ಒಳ್ಳೇದಾಗ್ಲಿ ಪುಟ್ಟ. ಈಗ ಪ್ರವೀಣ್ ತನ್ನ ಆಟದ ಕಡೆಗೂ ಗಮನ ಕೊಡ್ತಾ ಇದ್ದ. ಅವನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿದ್ದ, ಡಯಟ್ ಫಾಲೋ ಮಾಡ್ತಿದ್ದ. ತಗೋ ಇದನ್ನ, ನಿನ್ನ ಪ್ರೋಟೀನ್ ಶೇಕ್, ಮತ್ತೆ ಇಲ್ಲಿದೆ ನೋಡು ನಿನ್ನ ಸಪ್ಲಿಮೆಂಟ್ಸ್. ಥ್ಯಾಂಕ್ ಯು ಅಮ್ಮ. ಮರಿಬೇಡ, ಮುಂದಿನ ವಾರ ನಿನ್ನ ಕಾಂಪಿಟೇಷನ್ ಇದೆ. ಹಾ, ನೆನಪಿದೆ. ಮತ್ತವನು ಫ್ಲೈಯಿಂಗ್ ಪರಾಟಾನ ಎಷ್ಟು ಸೆಲೆಬ್ರಿಟಿ ಶೆಫ್ ಕೂಡ ಆಗೋಗಿದ್ದ. ಜನಗಳು ಅವನ ಜೊತೆ ಸೆಲ್ಫಿ ತಗೋತಾ ಇದ್ರು. ಅವನು ಫೇಮಸ್ ಕೂಡ ಆಗೋಗಿದ್ದ. ಈಗ ಅವನ ಹತ್ರ ದುಡ್ಡು ಇತ್ತು, ಮತ್ತೆ ಫೇಮಸ್ ಕೂಡ ಆಗಿದ್ದ. ಡಿಸ್ಕಸ್ ಥ್ರೋನ ಸ್ಟೇಟ್ ಲೆವೆಲ್ ಚಾಂಪಿಯನ್ ಪ್ರವೀಣ್ ಶರ್ಮಾ. ಆಮೇಲೆ ನಿಧಾನಕ್ಕೆ ಅವನು ತನ್ನ ತಂದೆ ಕನಸನ್ನ ಪೂರ್ತಿ ಮಾಡ್ತಾ ಇದ್ದ. ಪ್ರವೀಣ್ನ ಫ್ಲೈಯಿಂಗ್ ಪರಾಟ ಅವನ ಜೀವನದಲ್ಲಿ ಹೊಸ ರೂಪನೇ ತಂದ್ಕೊಡ್ತು. ಅದು ಹೇಗೆ ಅಂದ್ರೆ ಅವನ ಗುರಿಗೆ ತಲುಪೋ ಹಾಗ್ ಮಾಡ್ತದು. ಪ್ರವೀಣ್ ಒಂದು ದಿನ ಖಂಡಿತ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗೇ ಆಗ್ತಾನೆ. ಪ್ರದೀಪ್ ಮತ್ತೆ ಋತುಜಾ ಮದ್ವೆ ಆಗಿ ಸುಮಾರು ಒಂದ್ ವರ್ಷ ಕಳೆದಿತ್ತು. ಮದ್ವೆಗ್ ಮುಂಚೆ ಋತುಜಾ ಆಫೀಸಿಗೆ ಹೋಗ್ತಾ ಇದ್ಲು, ಹಾಗಾಗಿ ಅವಳಿಗೆ ಮನೆಯಲ್ಲಿ ಬೋರ್ ಆಗ್ತಾ ಇತ್ತು. ಪ್ರದೀಪ್, ನನ್ಗೆ ಮನೆಯಲ್ಲಿ ತುಂಬಾ ಬೋರ್ ಆಗ್ತಾ ಇದೆ. ಹಾಗಾದ್ರೆ ಅಮ್ಮನಿಗೆ ಕೆಲ್ಸಕ್ಕೆ ಸ್ವಲ್ಪ ಸಹಾಯ ಮಾಡು. ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ, ಆದ್ರೆ ಕೆಲ್ಸ ಮುಗಿದ್ ಮೇಲೂ ನನ್ ಹತ್ರ ತುಂಬಾ ಸಮಯ ಉಳಿಯತ್ತೆ. ನಾನು ಜಾಬ್ಗೆ ಹೋಗ್ಲಾ ಅಥವಾ ಬೇರೆ ಏನಾದ್ರೂ ಮಾಡ್ಲಾ? ನಿನಗೆ ಅಮ್ಮನ ಬಗ್ಗೆ ಗೊತ್ತಲ್ವಾ ಋತುಜಾ, ಅವರಿಗೆ ಸೊಸೆ ಕೆಲ್ಸ ಮಾಡೋದು ಒಂಚೂರು ಇಷ್ಟ ಆಗೋದಿಲ್ಲ. ಅವ್ರದ್ದು ಶುರು ಆಗ್ಬಿಡುತ್ತೆ, ಜನರು ಏನ್ ಹೇಳ್ತಾರೆ ಅಂತ. ನನಗ್ ಗೊತ್ತಿದೆ, ಒಂದ್ ವೇಳೆ ನಾನು ಮನೇಲೇ ಕೂತ್ಕೊಂಡು ಏನಾದ್ರೂ ಮಾಡಿದ್ರೆ ಆಗ? ಹ್ಮ್, ಐಡಿಯಾ ಅಂತೂ ಬಹಳ ಚೆನ್ನಾಗಿದೆ, ಆದ್ರೆ ಇದಕ್ಕೋಸ್ಕರ ಅಮ್ಮನ ಹತ್ರ ಕೇಳ್ಬೇಕಾಗುತ್ತೆ. ಪ್ಲೀಸ್ ಪ್ಲೀಸ್, ನನ್ಗೋಸ್ಕರ ಅತ್ತೆ, ನಾ ಒಪ್ಸಿ ಪ್ರದೀಪ್, ಪ್ಲೀಸ್ ಪ್ರದೀಪ್. ಸರಿ, ಸ್ವಲ್ಪ ದಿನದಲ್ಲಿ ಅವ್ರ ಹತ್ರ ಮಾತಾಡ್ತೀನಿ. ಮಾರನೇ ದಿನ ಅವಕಾಶನ ನೋಡ್ಕೊಂಡು ಪ್ರದೀಪ್ ತನ್ನ ತಾಯಿ ಹತ್ರ ಮಾತಾಡ್ದ. ಅಮ್ಮ, ಋತುಜಾ ಯೋಚನೆ ಮಾಡ್ತಾ ಇದ್ಲು ಅವಳು ಮನೆಯಲ್ಲೇ ಕೂತು ಏನಾದ್ರೂ ಕೆಲ್ಸ ಮಾಡ್ಲಿ ಅಂತ. ಇದ್ರಿಂದ ಅವಳ ಟೈಮ್ ವೇಸ್ಟ್ ಆಗೋದಿಲ್ಲ. ನೀನಿರುವಾಗ ಸೊಸೆ ಕೆಲ್ಸಕ್ ಹೋಗೋ ಅಗತ್ಯ ಏನಿದ್ಯಪ್ಪ? ಒಂದು ನಿನಗ್ ಗೊತ್ತೇ ಇದೆ, ಕೆಲ್ಸ ಮಾಡೋ ಹೆಂಗ್ಸಿನ್ ಬಗ್ಗೆ ಜನಗಳು ಹೇಗೆಲ್ಲ ಮಾತಾಡ್ತಾರೆ ಅಂತ. ಆದ್ರೆ ಅಮ್ಮ, ಅವಳಿಗೆ ತುಂಬಾ ಆಸೆ ಇದೆ ಅವಳು ಕೆಲ್ಸ ಮಾಡ್ಬೇಕು ಅಂತ. ಹಾಗೂ ಅಮ್ಮ, ಅವಳು ಎಲ್ಲಿಗೂ ಕೆಲ್ಸ ಮಾಡಕ್ ಹೋಗೋದಿಲ್ಲ, ಮನೆಯಲ್ಲೇ ಮಾಡ್ತಾಳೆ. ನಾನ್ ತುಂಬಾ ಜನ ಹೆಂಗಸರನ್ನ ನೋಡಿದೀನಿ, ಮನೆಯಲ್ಲಿ ವ್ಯಾಪಾರ ಶುರು ಮಾಡ್ತಾರೆ, ಅದು ಲಾಸ್ ಆದ್ಮೇಲೆ ಅದನ್ನ ಮುಚ್ಚೇ ಬಿಡ್ತಾರೆ. ಅಂದ್ಮೇಲೆ ಸುಮ್ ಸುಮ್ನೆ ಅದ್ರಲ್ಲಿ ಸಿಕ್ ಹಾಕೊಳ್ಳೋದ್ ಯಾಕೆ? ಅಮ್ಮ, ಒಂದ್ಸಲ ಅವಳ ಮಾತನಾದ್ರೂ ಕೇಳು. ಅತ್ತೆ, ನಾನ್ ಒಂದ್ಸಲ ಟ್ರೈ ಮಾಡಕ್ ಆಸೆ ಪಡ್ತೀನಿ. ಒಂದ್ ವೇಳೆ ನಾನು ಫೇಲ್ ಆದ್ರೆ ಇನ್ಯಾವತ್ತೂ ಯಾವ ಕೆಲ್ಸನು ಮಾಡಲ್ಲ ಅತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ಪ್ಲೀಸ್. ಋತುಜಾ ಅತ್ತೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಹೇಳ್ತಾಳೆ. ಆಯ್ತು, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಒಂದ್ ವೇಳೆ ನೀನ್ ಇದ್ರಲ್ಲಿ ಏನಾದ್ರೂ ಫೇಲ್ ಆದ್ರೆ ಇನ್ಯಾವತ್ತೂ ಕೆಲ್ಸಕ್ ಹೋಗ್ತೀನಿ ಅಂತ ಹೇಳಕ್ ಹೋಗ್ಬಾರ್ದು. ಆಯ್ತು ಅತ್ತೆ. ಋತುಜಾ ಅತ್ತೆ ವ್ಯಾಪಾರ ಮಾಡೋದಿಕ್ಕೆ ಸರಿ ಅಂತ ಒಪ್ಕೋತಾರೆ. ಅದ್ರಿಂದ ಋತುಜಾ ತುಂಬಾ ಖುಷಿಯಾಗಿದ್ಲು. ಋತುಜಾ ತನ್ನ ರೂಮ್ ಅಲ್ಲಿ ಯೋಚಿಸ್ತಾ ಇದ್ಲು, ಏನ್ ಬಿಸ್ನೆಸ್ ಮಾಡ್ಲಿ ನಾನು ಅಂತ. ಒಂದ್ ವೇಳೆ ನಾನು ಸೀರೆ ವ್ಯಾಪಾರ ಮಾಡಿದ್ರೆ? ನೀನ್ ಒಂದ್ ಅಂಗಡಿ ಓಪನ್ ಮಾಡ್ಬೇಕಾಗುತ್ತೆ. ಅದ್ರಕ್ಕಿಂತ ಚೆನ್ನಾಗಿರೋದು ನೀನ್ ಏನಾದ್ರೂ ಯೋಚನೆ ಮಾಡು. ಯಾವ್ದು ಅಂದ್ರೆ, ನಾವು ಅದನ್ನ ಅಂಗಡಿಯವರಿಗೆ ಮಾರಾಟ ಮಾಡಕ್ಕಾಗ್ಬೇಕು, ಹೋಲ್ಸೇಲ್ ತರ. ಹ್ಮ್, ಐಡಿಯಾ ಏನೋ ಚೆನ್ನಾಗಿದೆ. ಋತುಜಾ, ನಿನ್ನ ಖಾಕ್ರೆ ಅಂತೂ ಬಹಳ ಚೆನ್ನಾಗಿದೆ, ನೀನ್ಯಾಕ್ ಖಾಕ್ರೆ ಮಾಡಿ ಮಾರಬಾರದು? ಆದ್ರೆ ಅಷ್ಟೊಂದನ್ನೆಲ್ಲ ಲಟ್ಸೋದಿಕ್ ಹೇಗಾಗತ್ತೆ? ಲಟ್ಸುವ ಅವಶ್ಯಕತೆನೇ ಇಲ್ಲ. ನಿನಗ್ ನೆನ್ಪಿದ್ಯಾ, ನಮ್ಮ ಮದ್ವೆಯಲ್ಲಿ ಒಂದು ರೊಟ್ಟಿ ಮೇಕರ್ ಉಡುಗೊರೆಯಾಗಿ ಸಿಕ್ಕಿತ್ತು, ಅದನ್ನ ಇವಾಗ ಉಪಯೋಗ ಮಾಡಬಹುದು. ಹಾ, ಅದರಲ್ಲಿ ಆದಷ್ಟು ಬೇಗ ತುಂಬಾ ಖಾಕ್ರೆ ಮಾಡಬಹುದು. ಹಾಗೂ ನನ್ನ ಗೆಳೆಯರ ಅಂಗಡಿ ಕೂಡ ಇದೆ, ನಾನ್ ಅವನತ್ರ ಮಾತಾಡಿದ್ರೆ ಅವನು ಖಂಡಿತ ನಿನ್ನ ಖಾಕ್ರೆಯನ್ನ ಮಾರಾಟ ಮಾಡ್ತಾನೆ. ಋತುಜಾಗೆ ತನ್ನ ಬಿಸ್ನೆಸ್ ಐಡಿಯಾ ಸಿಕ್ಕಾಗಿತ್ತು, ಅವಳು ತುಂಬಾ ಖುಷಿಯಾಗಿದ್ಲು. ಮಾರನೇ ದಿನ ಋತುಜಾ ಕಾಕ್ರ ಮಾಡೋಕೆ ಶುರುವಾಗಿದ್ಲು. ಅವಳು ಗಂಟೆಗಳಲ್ಲಿ ಎಷ್ಟೋ ಕಾಕ್ರನ ಮಾಡಿ ರೆಡಿ ಮಾಡಿಟ್ಲು. ನೋಡಿ, ಎಲ್ಲ ರೆಡಿ ಆಗಿದೆ, ನಡೀರಿ, ನಿಮ್ ಫ್ರೆಂಡ್ ಅಂಗಡಿಗೆ ಹೋಗಿ ಕೊಟ್ಬರೋಣ. ಹಾ ಹಾ, ನಡಿ. ಪ್ರದೀಪ್ ಋತುಜಾನ ತನ್ನ ಫ್ರೆಂಡ್ ಅಂಗಡಿಗೆ ಕರ್ಕೊಂಡು ಹೋದ. ಅರೆ ಪ್ರದೀಪ್, ಎಷ್ಟು ದಿನ ಆಗೋಯ್ತು ನಿನ್ನ ನೋಡದೆ. ಹಾ ಗೆಳೆಯ, ಬನ್ನಿ ಅತ್ತಿಗೆ, ಕೂತ್ಕೊಳ್ಳಿ. ಏನ್ ತಗೋತೀರಾ? ತಗೊಳಕ್ ಬಂದಿಲ್ಲ, ಮಾರಕ್ ಬಂದಿದ್ದೀನಿ. ಅಂದ್ರೆ? ಋತುಜಾ ಖಾಕ್ರೆ ಮಾಡುವ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾಳೆ, ಹಾಗೂ ನಾವು ಬಯಸ್ತೀವಿ ನೀನು ನಿನ್ನ ಅಂಗಡಿಯಲ್ಲಿ ಇದನ್ನ ಮಾರ್ಬೇಕು ಅಂತ. ಹಾ ಹಾ,
ಹೇಗಿದ್ರು ನನ್ನ ಅಂಗಡಿಯಲ್ಲಿ ಬಹಳಷ್ಟು ಜನ ಖಾಕ್ರೆಯ ಗಿರಾಕಿಗಳಿರ್ತಾರೆ, ಆದ್ರೆ ಅದಕ್ಕೆ ನಾನ್ ಮೊದ್ಲು ಟೇಸ್ಟ್ ಮಾಡ್ಬೇಕು. ಸರಿ ಅಣ್ಣ, ತಗೊಳ್ಳಿ. ಅಂಗಡಿಯವನು ಕಾಕ್ರನ ತಿನ್ ನೋಡ್ದ. ವಾ, ಇದಂತೂ ಬಹಳ ರುಚಿಯಾಗಿದೆ, ಇದಂತೂ ಬಹಳ ಸೇಲ್ ಆಗುತ್ತೆ. ಹಾಗಾದ್ರೆ ನೀನಿದನ್ನ ಮಾರ್ತೀಯ ಅಲ್ವಾ? ಅದ್ಗೆ ಎಲ್ಲದನ್ನ ಇಲ್ಲೇ ಬಿಟ್ಟೋಗ್ಬಿಡಿ, ಹಾಗೂ ನಾನ್ ನಿಮ್ಗೆ ಫೋನ್ ಮಾಡಿ ನೀವು ಎಷ್ಟು ಮಾಡ್ಬೇಕು ಅಂತ ಹೇಳಿ ಹೇಳ್ತೀನಿ, ಸರಿನಾ? ಆಯ್ತು ಅಣ್ಣ. ಋತುಜಾ ಎಲ್ಲಾ ಕಾಕ್ರಾನ ಅಂಗಡಿಯವನಿಗೆ ಕೊಡ್ತಾಳೆ ಮತ್ತೆ ಖುಷಿಯಿಂದ ವಾಪಸ್ ಮನೆಗೆ ಬಂದ್ಲು. ಸಂಜೆ ಋತುಜಾ ರೂಮ್ ಅನ್ನ ಕ್ಲೀನ್ ಮಾಡುವಾಗ ಅಂಗಡಿಯವನಿಂದ ಫೋನ್ ಬರುತ್ತೆ ಅವಳಿಗೆ. ಹಾ ಅಣ್ಣ ಹೇಳಿ. ಎಲ್ಲ ಕಾಕ್ರೆ ಮಾರಾಟ ಆಗೋಯ್ತು ಅದ್ಗೆ. ನಾಳೆ ನೀವು 5 ಕೆಜಿ ಸಾದಾ ಹಾಗೂ 5 ಕೆಜಿ ಮೆಂತೆಯ ಕಾಕ್ರೆ ಕೊಟ್ಬಿಡಿ. ಆಯ್ತು ಅಣ್ಣ. ಋತುಜಾಗೆ ತನ್ನ ಮೊದಲನೇ ಆರ್ಡರ್ ಸಿಕ್ಕಿತ್ತು. ಮಾರನೇ ದಿನ ಋತುಜಾ ಆರ್ಡರ್ ಕಾಕ್ರೆ ಮಾಡಿದ್ಲು, ಅದನ್ನ ಅಂಗಡಿಯವನು ಕೊಡೋದಿಕ್ಕೆ ಅಂತ ಹೋದ್ಲು. ಅಂಗಡಿಯವನು ನಿನ್ನೆ ವ್ಯಾಪಾರ ಮಾಡಿದಂತ ದುಡ್ಡನ್ನ ಕೊಡ್ತಾನೆ. ಇದಂತಗಳಿ ಅತಿಗೆ ನಿನ್ನೆಯ ಕಾಕ್ರೆಯ ಹಣ, ಹಾಗೂ ಗ್ರಾಹಕರಿಗೆ ನಿಮ್ಮ ಕಾಕ್ರೆ ಬಹಳ ಇಷ್ಟ ಆಗಿದೆ. ಧನ್ಯವಾದ ಅಣ್ಣ. ಮತ್ತಿನ್ನೇನು, ಇದೇ ತರ ಮುಂದುವರಿತಾ ಹೋಯ್ತು. ಋತುಜಾ ಪ್ರತಿ ದಿನ ಕಾಕ್ರ ಮಾಡಿ ಅಂಗಡಿಯವನ್ಗೆ ಹೋಗಿ ಕೊಡ್ತಾ ಇದ್ಲು. ಈಗ ಋತುಜಾ ಇನ್ನೂ ಎಷ್ಟೋ ಅಂಗಡಿಗಳಿಗೆ ಕಾಕ್ರ ಮಾರ್ತಾ ಇದ್ಲು. ಅವಳು ಮಾಡಿರುವಂತ ಕಾಕ್ರ ರುಚಿ ಎಲ್ರಿಗೂ ಇಷ್ಟ ಆಗ್ತಿತ್ತು, ಮತ್ತ ಅವಳಿಗೆ ಲಾಭ ಕೂಡ ಜಾಸ್ತಿನೇ ಆಗ್ತಿತ್ತು. ಋತುಜಾ ಇನ್ನು ಎಷ್ಟೋ ಜನ ಹೆಂಗಸರನ್ನ ಕಾಕ್ರ ಮಾಡೋದಕ್ಕೆ ಅಂತ ಇಟ್ಕೋತಾಳೆ. ವ್ಯಾಪಾರ ಚೆನ್ನಾಗ್ ನಡೀತಿತ್ತು. ಒಂದ್ ದಿನ, ಋತುಜಾ ಇನ್ನು ನೀನು ನಿನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಆದ್ರೆ ಅದ್ ಹೇಗೆ? ಆನ್ಲೈನ್ ಆಪ್ ಇಂದ. ಅಂದ್ರೆ? ಇದ್ರಿಂದ ಯಾರ್ ಬೇಕಾದ್ರೂ ನಿನ್ನ ಖಾಕ್ರೆಯನ್ನ ಖರೀದಿ ಮಾಡಬಹುದು, ಹಾಗೂ ಅವರಿಗೆ ಮನೇಲಿ ಕೂತು ಕೂತು ಡೆಲಿವರಿ ಸಿಗ್ಬೋದು. ಆ ಕ್ಷಣನೇ ಋತುಜಾ ಆಪ್ ಬಗ್ಗೆ ರಿಸರ್ಚ್ ಮಾಡೋಕೆ ಶುರುವಾಗ್ತಾಳೆ. ಋತುಜಾ ಆಪ್ ಡೆವಲಪರ್ ಇಂದ ತನ್ನ ಒಂದು ಆಪ್ ಅನ್ನ ರೆಡಿ ಮಾಡ್ಕೋತಾಳೆ. ನೀವು ಈ ಆಪ್ ಅನ್ನ ಡೆವಲಪ್ ಹೇಗ್ ಮಾಡ್ತೀರಾ? ನನ್ನ ಖಾಕ್ರೆಯಿಂದ. ನನಗೆ ಅರ್ಥ ಆಗ್ಲಿಲ್ಲ ಮೇಡಮ್. ಅಂದ್ರೆ ನನ್ನ ಕಾಕ್ರಾ ಪ್ಯಾಕೇಜ್ ಮೇಲೇನೆ ಇದರ ಲಿಂಕ್ ಇರುತ್ತೆ. ನನ್ನ ಕಸ್ಟಮರ್ ಅವರೇ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋತಾರೆ. ಋತುಜಾ ಈಗ ಕಾಕ್ರಾನ ಹೊಸ ಪ್ಯಾಕೆಟ್ ಅಲ್ಲಿ ಪ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ಲು. ಈ ಪ್ಯಾಕೆಟ್ ಅಲ್ಲಿ ಅವಳ ಆಪ್ ನ ಪ್ರಮೋಷನ್ ಇತ್ತು. ಋತುಜಾ ಹೇಗ್ ಯೋಚನೆ ಮಾಡಿದ್ಲೋ ಹಾಗೆ ತುಂಬಾ ಜನ ಕಸ್ಟಮರ್ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರು. ಅರೆ ವಾ, ಕಾಕ್ರಾ ಮನೇಲಿ ಕೂತ್ಕೊಂಡೆ ನಮ್ಗೆ ಮನೆಗ್ ಬರತ್ತಾ? ವಾ, ಋತುಜಾಗೆ ಆನ್ಲೈನ್ ಅಲ್ಲಿ ಆರ್ಡರ್ ಸಿಗೋಕ್ ಶುರುವಾಯ್ತು. ಅವಳು ಎಲ್ಲ ಆರ್ಡರ್ ಅನ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ಲು. ಋತುಜಾ ಹಗಲು ರಾತ್ರಿ ಅಂದೇ ತುಂಬಾ ಕಷ್ಟ ಪಡ್ತಾ ಇದ್ಲು. ಪ್ರದೀಪ್ ಕೂಡ ಅವಳಿಗೆ ಸಹಾಯ ಮಾಡ್ತಿದ್ದ. ಇಬ್ರು ಸೇರ್ಕೊಂಡು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದ್ರು ಅಂದ್ರೆ ಅವರೊಂದು ಹೊಸ ಮನೆನೇ ಕೊಂಡ್ಕೊಂಡ್ರು. ಅದರಿಂದ ಅತ್ತೆ, ಈ ಮನೆ ಉದ್ಘಾಟನೆನ ನೀವೇ ಮಾಡ್ಬೇಕು. ಋತುಜಾ ಅತ್ತೆ ರಿಬ್ಬನ್ ಕತ್ತರಿಸ್ತಾಳೆ. ಸೊಸೆ, ನಾನ್ ತಪ್ಪಾಗಿ ಯೋಚಿಸ್ತಿದ್ದೆ. ನಾನ್ ಅಂದ್ಕೊಂಡಿದ್ದೆ ಮನೆ ಸೊಸೆ ಕೆಲ್ಸ ಮಾಡಬಾರ್ದು ಅಂತ. ಆದ್ರೆ ನಾನ್ ಯೋಚನೆ ಮಾಡಿರ್ಲಿಲ್ಲ ನನ್ನ ಸೊಸೆ ಇಷ್ಟು ಬುದ್ಧಿವಂತೆ ಅಂತ. ನೀನು ಕೆಲ್ಸ ಮಾಡಿ ಕೇವಲ ಪ್ರದೀಪಿಗ್ ಸಹಾಯ ಮಾಡಿಲ್ಲ, ನಮ್ ಜೀವನನೇ ಬದಲಾಯಿಸ್ಬಿಟ್ಟಿದ್ಯಾಮ್ಮ. ನನ್ನನ್ನ ಕ್ಷಮಿಸ್ಬಿಡಮ್ಮ. ದಯವಿಟ್ಟು ಕ್ಷಮೆ ಕೇಳ್ಬಿಡಿ ಅತ್ತೆ. ನೀವ್ ನನ್ಗೆ ಗೌರವ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾನು ಇವತ್ತು ಇಷ್ಟೆಲ್ಲ ಮಾಡಿದ್ದೀನಿ. ಋತುಜಾ ಅತ್ತೆಗೆ ಅವಳ ಮೇಲೆ ತುಂಬಾ ಹೆಮ್ಮೆ ಇತ್ತು. ಋತುಜಾ ತನ್ನ ಒಂದು ಸಣ್ಣ ಬಿಸ್ನೆಸ್ ಇಂದ ತುಂಬಾ ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ಲು ಮನೇಲಿ ಇದ್ಕೊಂಡೆ. ಮತ್ತೆ ಋತುಜಾಳ ಕಾಕ್ರಾ ಆಪ್ ಅವಳ ಗೆಲುವಿಗೆ ಕಾರಣ ಆಗಿತ್ತು.